ನಿಮಗೆ ಗೊತ್ತಿರೋಂಗೆ ಒಂದು ಮೋಟರ್ ಸೈಕಲ್ನ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು, ಎ ಬಿ ಎಸ್ ಆಗಿರ್ಬೋದು, ಇವೆಲ್ಲ ಟರ್ಮ್ಸ್ಗಳನ್ನ ನೀವು ಕೇಳಿರ್ತೀರ. ಇವಾಗ ನಾವಿದ್ದೀವಿ ಹೊಸೂರಿನ ತನೇಜ ಏರೋ ಸ್ಪೇಸಲ್ಲಿ. ಆ ಒಂದು ಟೆಕ್ನಾಲಜಿನ ನಿಮಗೆ ಅಫೋರ್ಡೆಬಲ್ ಬ್ಯಾನರಲ್ಲಿ ಕಾಂಟಿನೆಂಟಲ್ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಈ ಒಂದು ಸ್ಕೂಟರ್ನ ಓಡಿಸೋದಕ್ಕೆ ಹೇಗಿದೆ ಮತ್ತು ಈ ಟೆಕ್ನಾಲಜಿಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋ ತಿಳಿಸ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಈಗ ನಾವು ಆಗಲೇ ಹೇಳ್ದಂಗೆ ಒಂದು ಎ ಬಿ ಎಸ್ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಸೇಫ್ಟಿ ಫೀಚರ್ಸ್ ಏನು ಬರುತ್ತೆ ಟೂ ವೀಲರ್ಸಲ್ಲಿ ಈಗ ತುಂಬ ಕಾಮನ್ ಆಗ್ತಾ ಬರ್ತಾ ಇದೆ. ಸೊ ಅದನ್ನು ನಾವು ಈ ಒಂದು ಸ್ಕೂಟರ್ ಏನು ನೀವು ನೋಡ್ತಾ ಇದ್ದೀರೋ ಅದ್ರ ಮೇಲೆ ಟೆಸ್ಟ್ ಮಾಡಿದ್ದೀವಿ. ಸೊ ಈ ಸ್ಕೂಟರ್ ಒಂದು 500 cc ಸ್ಕೂಟರ್, ಬ್ರ್ಯಾಂಡ್ ಯಾವುದು ಅಂತ ನಾನು ಅದರ ಡೀಟೇಲ್ಸ್ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಬಟ್ ಇದೊಂದು 500 cc ಸ್ಕೂಟರ್. ಸೊ ತುಂಬಾ ಪವರ್ಫುಲ್ ಸ್ಕೂಟರ್ ಅಂತ ಹೇಳ್ಬೋದು. ಆ ಸ್ಕೂಟರ್ಗೆ ಈ ಒಂದು ಎರಡು ಫೀಚರ್ ಅಂದರೆ ಎ ಬಿ ಎಸ್ ಮತ್ತು ಟ್ರಾಕ್ಷನ್ ಕಂಟ್ರೋಲ್ನ ಟೆಸ್ಟ್ ಮಾಡೋದಕ್ಕೆ ಇವರು ಒಂದು ರಿಗ್ ಕೂಡ ಬಿಲ್ಡ್ ಮಾಡಿದ್ದಾರೆ. ಸೊ ಸೇಫ್ಟಿ ರಿಗ್, ಸೊ ದಟ್ ನೀವು ಆ ಎರಡು ಫೀಚರ್ನ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಯಾವುದೇ ಥರದ ಕ್ರ್ಯಾಶ್ ಆಗದೇ ಇರಲಿ ಅನ್ನೋ ಥರ. ಸೊ ಇದನ್ನು ನಾವು ಓಡಿಸಿದಾಗ ನಮ್ಗೆ ಏನು ಅನಿಸಿದ್ದು ಅಂತಂದರೆ, ಫಸ್ಟ್ ಆಫ್ ಆಲ್ ಎ ಬಿ ಎಸ್ ಏನು ಮಾಡುತ್ತೆ ಅಂತಂದರೆ, ನೀವು ಬ್ರೇಕ್ ಮಾಡ್ತಿರೋ ಟೈಮಲ್ಲಿ ನಿಮ್ಮ ಸ್ಕೂಟರ್ ಇಲ್ಲ ಅಂದರೆ ಟೂ ವೀಲರ್ ಏನಿದೆ ಅದನ್ನು ಸ್ಟೆಬಿಲಿಟಿನ ಗೇನ್ ಮಾಡುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಬ್ರೇಕ್ ಮಾಡೋದಕ್ಕೆ ಅಂಡರ್ ಎನಿ ವೆದರ್ ಕಂಡೀಷನ್. ಸೊ ವೆಟ್ ಆಗಿರ್ಬೋದು, ಇಲ್ಲಾಂದರೆ ಸ್ಯಾಂಡ್ ಇಲ್ಲಾಂತಂದರೆ ಬೇರೆ ಮಡ್ ಸರ್ಫೇಸ್ ಆಗಿರ್ಬೋದು, ಅದರಲ್ಲೆಲ್ಲ ನಿಮಗೆ ಈ ಒಂದು ಸಿಸ್ಟಮ್ ಏನಿದೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಬ್ರೇಕಿಂಗಲ್ಲಿ. ನೆಕ್ಸ್ಟ್ ಟ್ರಾಕ್ಷನ್ ಕಂಟ್ರೋಲ್ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಆಕ್ಸಿಲರೇಟ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾವುದೋ ಒಂಥರ ವೀಲ್ ಸ್ಪಿನ್ ಆಯಿತು ಅಂತಂದರೆ ಆ ಒಂದು ವೀಲ್ ಸ್ಪಿನ್ನ ಕಟ್ ಆಫ್ ಮಾಡಿ ನಿಮಗೆ ಒಂದು ಸೇಫ್ ರೈಡ್ ಕೊಡೋಕ್ಕೆ ಈ ಒಂದು ಫೀಚರ್ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ಫೀಚರ್ ಕಾಂಟಿನೆಂಟಲ್ ಅವರು ಈ ಒಂದು ಸ್ಕೂಟರ್ ಮೇಲೆ ಇಂಟಿಗ್ರೇಟ್ ಮಾಡಿದ್ದಾರೆ ಅವರ ಒಂದು ಹೊಸ ಟೆಕ್ನಾಲಜಿಯಿಂದ. ಸೊ ಏನಾಗುತ್ತೆ ಅಂತಂದರೆ, ನಾರ್ಮಲಿ ಈ ಒಂದು ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಎ ಬಿ ಎಸ್ ಎರಡು ಸಪ್ರೇಟ್ ಸಿಸ್ಟಮ್ಸ್ ಇರುತ್ತೆ, ನೀವು ಎಲ್ಲ ಬೈಕ್ಸಲ್ಲಿ ನೋಡಿರೋಂಗೆ ಇಲ್ಲ ಟೂ ವೀಲರ್ಸಲ್ಲಿ ನೋಡಿರೋಂಗೆ. ಇಲ್ಲಿ ಇವರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ಸ್ಪೀಡ್ ಸೆನ್ಸಿಂಗ್ ಏನು ಬೇಕಾಗುತ್ತೆ ಅದಕ್ಕೆ, ಬೇಸಿಕಲಿ ವೀಲ್ ಸ್ಪೀಡ್ ಸೆನ್ಸಿಂಗ್ ಬೇಕಾಗುತ್ತೆ ಇದೆರಡು ಫೀಚರ್ ವರ್ಕ್ ಆಗೋದಕ್ಕೆ. ಸೊ ಅದನ್ನು ಒಂದೇ ಮಾಡ್ಯೂಲಲ್ಲಿ ಇವರು ಇಂಟಿಗ್ರೇಟ್ ಮಾಡಿ ನಿಮಗೆ ಈ ಎರಡು ಫೀಚರ್ ವರ್ಕ್ ಆಗೋ ಥರ ಈ ಒಂದು ಸ್ಕೂಟರಲ್ಲಿ ಡೆವಲಪ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ವೀಲ್ ಫೀಡ್ಬ್ಯಾಕ್ ಏನಿದೆ, ಸ್ಪೀಡ್ ಸೆನ್ಸಿಂಗ್ ಫೀಡ್ಬ್ಯಾಕ್, ಅದರಿಂದ ಇದರ ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಇದರ ಎ ಬಿ ಎಸ್ ಎರಡೂ ಒಂದೇ ಸಿಂಗಲ್ ಮಾಡ್ಯೂಲಲ್ಲಿ ವರ್ಕ್ ಆಗುತ್ತೆ. ಸೊ ಇದು ನಿಮಗೆ ಕಾಸ್ಟ್ ಎಫೆಕ್ಟಿವ್ ಅಪ್ರೋಚ್ ಕೂಡ ಒಂದು. ಮತ್ತು ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ನಿಮಗೆ ಏನಾಗುತ್ತೆ ಅಂತಂದರೆ, ಈ ಒಂದು ಕಾಸ್ಟ್ ಎಫೆಕ್ಟಿವ್ ಅಪ್ರೋಚಿಂದ ಒಂದು ಸೇಫರ್ ಪ್ರಾಡಕ್ಟ್ ಈ ಮಾರ್ಕೆಟಲ್ಲಿ ಕೊಡೋ ಒಂದು ಸಾಧ್ಯತೆ ನಿಮಗೆ ಬರುತ್ತೆ. ಸೊ ಆ ಒಂದು ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಆ ಒಂದು ಮಾಡ್ಯೂಲ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಮಗೆ ಈ ಒಂದು ಕಾಂಟಿನೆಂಟಲ್ ಅವ್ರ ಕಡೆಯಿಂದ ನಿಮಗೆ ಮೂರು ಥರದ ಒಂದು ಸೆಟಪ್ ನೋಡೋಕ್ಕೆ ಸಿಗುತ್ತೆ. ಸಿಂಗಲ್ ಚಾನಲ್ ಎ ಬಿ ಎಸ್ನಿಂದ ಡ್ಯುಯಲ್ ಚಾನಲ್ ಎ ಬಿ ಎಸ್ ವಿತ್ ಸಿಕ್ಸ್ ಆಕ್ಸಸ್ ಐ ಎಮ್ ಯು ಸೆನ್ಸರ್ ಅಂತ ಕರೀತಾರೆ. ಸೊ ಅದನ್ನು ನಿಮಗೆ ಕಾರ್ನರಿಂಗ್ ಎ ಬಿ ಎಸ್ ಮತ್ತು ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಈ ಸ್ಕೂಟರಲ್ಲಿ ವಿತೌಟ್ ಸಿಕ್ಸ್ ಆಕ್ಸಸ್ ಐ ಎಮ್ ಯು ಇರೋದು. ಸೊ ಈ ಒಂದು ವೆಟ್ ಪ್ಯಾಚ್ ನೀವು ನನ್ನಿಂದ ಏನು ನೋಡ್ತಾ ಇದ್ದೀರಾ, ಅಲ್ಲಿ ನಾವು ಆಕ್ಸಿಲರೇಟ್ ಮಾಡಿದ್ವಿ ಟ್ರಾಕ್ಷನ್ ಕಂಟ್ರೋಲ್ನ ಟೆಸ್ಟ್ ಮಾಡೋದಕ್ಕೆ ವಿತೌಟ್ ಟ್ರಾಕ್ಷನ್ ಕಂಟ್ರೋಲ್ ಸ್ವಿಚ್ ಡಾನ್. ಸೊ ಅವಾಗ ಏನಾಗ್ತಾ ಇತ್ತು ಅಂದರೆ, ಆಕ್ಸಿಲರೇಟ್ ಮಾಡಿದ ತಕ್ಷಣ ಸ್ಕೂಟರ್ ಸ್ಲೈಡ್ ಆಗ್ತಾ ಇತ್ತು. ಸೊ ಅದರಿಂದ ನಿಮಗೆ ಸೇಫ್ ರೈಡ್ ಏನು ಬೇಕಾಗುತ್ತೆ ಟೂ ವೀಲರ್ಸಲ್ಲಿ ಅದು ಖಂಡಿತ ಸಿಗಲ್ಲ. ಸೊ ನೆಕ್ಸ್ಟ್ ಎ ಬಿ ಎಸ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಬ್ರೇಕಿಂಗಲ್ಲಿ ಸೇಮ್ ಒಂದು ವೆಟ್ ಪ್ಯಾಚಲ್ಲಿ ಬ್ರೇಕ್ ಮಾಡಿದಾಗ ರೇರ್ ವೀಲ್ ಏನಾಗ್ತಾ ಇತ್ತು, ಇಲ್ಲ ಫ್ರಂಟ್ ವೀಲು ಗ್ರಿಪ್ ಲೂಸ್ ಆಗಿ ಇಟ್ ಯೂಸ್ ಟು ಸ್ಲೈಡ್. ಸೊ ಈ ಎರಡು ಫೀಚರ್ ಆಫ್ ಆಗಿದಾಗ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅ ಸೇಫ್ ವೇ ಟು ಟ್ರಾವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟೂ ವೀಲರ್ಸಲ್ಲಿ. ಬಟ್ ಆ ಎರಡು ಸಿಸ್ಟಮ್ನ ನಾವು ಸ್ವಿಚ್ ಆನ್ ಮಾಡಿದ್ವಿ ಆ್ಯಂಡ್ ಆಕ್ಸಿಲೇಷನ್ ಟೈಮಲ್ಲಿ ನಿಮ್ಗೆ ಏನಾಗ್ತಾ ಇತ್ತು ಅಂತಂದರೆ, ಆ ಒಂದು ಮಾಡ್ಯೂಲ್ ಇಟ್ ಮೇಡ್ ಶೋರ್ ದಟ್ ದ ವೀಲ್ ಇಸ್ ನಾಟ್ ಸ್ಪಿನ್ನಿಂಗ್ ಆ್ಯಂಡ್ ಪ್ರಾಪರ್ ಗ್ರಿಪ್ ಇರ್ತಾ ಇತ್ತು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಬ್ರೇಕಿಂಗಲ್ಲಿ ಕೂಡ ನಿಮಗೆ ಬ್ರೇಕ್ ಮಾಡಿದಾಗ ಆ ಒಂದು ಪ್ರೆಷರ್ನ ರಿಲೀಸ್ ಮಾಡಿ ನಿಮಗೆ ಸ್ಟ್ರೇಟ್ ಲೈನ್ ಬ್ರೇಕಿಂಗ್ ಏನಿದೆ ಅದನ್ನು ನಿಮಗೆ ಕೊಡ್ತಾ ಇತ್ತು. ಯಾವುದೇ ಥರದ ಬೈಕಿಂದ ಸ್ಲೈಡ್ ಇಲ್ಲ ಯಾವುದೇ ಥರದ ಒಂದು ಅನ್ಸೇಫ್ ಮೆನುವರ್ ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಸೊ ಇವಾಗ ನಾವು ಈ ಒಂದು ಎ ಬಿ ಎಸ್ ಮತ್ತು ಟ್ರಾಕ್ಷನ್ ಕಂಟ್ರೋಲ್ನ ಇಲ್ಲಿ ಟೆಸ್ಟ್ ಮಾಡಿದ್ದೀವಿ. ಕಾಂಟಿನೆಂಟಲ್ ಕಡೆಯಿಂದ ಇನ್ನೂ ಹಲವಾರು ಸೇಫ್ಟಿ ಫೀಚರ್ಸ್ಗಳು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಹೋಗಿ ಟೆಸ್ಟ್ ಮಾಡ್ತೀವಿ ರನ್ವೇನಲ್ಲಿ. ಬನ್ನಿ ಹೋಗೋಣ. ಸೊ ಇವಾಗ ಆ ಒಂದು ಎ ಬಿ ಎಸ್ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನ ನಿಮಗೆ ತೋರಿಸಾದ್ಮೇಲೆ, ಇಲ್ಲಿ ನಿಮಗೆ ಈ ಒಂದು ಅಪಾಚೆ ಮೋಟರ್ ಸೈಕಲ್ ಏನು ನೋಡ್ತಾ ಇದ್ದರೆ, ಇಲ್ಲಿ ಇದರಲ್ಲಿ ಇನ್ನೂ ಒಂದಿಷ್ಟು ಟೆಕ್ನಾಲಜಿಗಳು ಕಾಂಟಿನೆಂಟಲ್ ಇಂಡಿಯಾ ಅವರು ಬಳಸಿದ್ದಾರೆ. ಅದು ಏನು ಅಂತಂದರೆ, ಸ್ಟಾರ್ಟಿಂಗ್ ವಿತ್ ARAS ಅಂದರೆ ಅಡ್ವಾನ್ಸ್ ರೈಡರ್ ಅಸಿಸ್ಟೆಂಟ್ ಸಿಸ್ಟಮ್. ನೀವು ಅಡಾಸ್ ಕೇಳಿರ್ತೀರ, ಬಟ್ ಇದು ಏನು ಅಂತಂದರೆ ಟೂ ವೀಲರ್ಗೆ ಆ ಥರ ಒಂದು ಟೆಕ್ನಾಲಜಿನ ಸೇಫ್ಟಿ ಟೆಕ್ನಾಲಜಿನ ಕೊಟ್ಟಿದ್ದಾರೆ, ಆಕ್ಟಿವ್ ಸೇಫ್ಟಿ ಟೆಕ್ನಾಲಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇದೆ. ಅದೇನು ಅಂತಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಅಂತ ಇದೆ. ಸೊ ಈ ಬೈಕ್ ಸುತ್ತ ಒಂದು ರೇಡಾರ್ಸ್ಗಳು ಪ್ಲೇಸ್ ಮಾಡಿದ್ದಾರೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ, ಸಪೋಸ್ ಈ ಬೈಕ್ ಮುಂದೆ ಇದ್ದಾಗ ಕಾರ್ ಹಿಂದೆಯಿಂದ ಬರ್ತಿದ್ದಾಗ ಫಸ್ಟ್ ರೈಡರ್ಗೆ ಅಲರ್ಟ್ ಸಿಸ್ಟಮ್ ಕೊಡುತ್ತೆ. ಅದು ಹೇಗೆ ಅಂತಂದರೆ, ಮಿರರ್ಸ್ ನೀವೇನು ನೋಡ್ತಾ ಇದ್ದೀರಾ, ಆ ಮಿರರ್ಸಲ್ಲಿ ಒಂದು LED ಸ್ಟ್ರಿಪ್ ಇರುತ್ತೆ. ಆ ಸ್ಟ್ರಿಪ್ಪಿಂದ ನಿಮಗೆ ರೈಡರ್ಗೆ ನೋಟಿಫೈ ಮಾಡುತ್ತೆ ಹಿಂದೆ ಒಂದು ಕಾರ್ ಬರ್ತಾ ಇದೆ ಅಥವಾ ವೆಹಿಕಲ್ ಬರ್ತಾ ಇದೆ ಅಂತ. ಪ್ಲಸ್ ನಿಮಗೆ ಈ ಬೈಕ್ನ ಒಂದು ಇಂಡಿಕೇಟರ್ ಏನಿದೆ ರೇರಲ್ಲಿ,
ಅಲ್ಲಿ ಕೂಡ ತುಂಬ ಫಾಸ್ಟಾಗಿ ಬ್ಲಿಂಕ್ ಮಾಡೋಕೆ ಶುರು ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಬರ್ತಿರೋ ಒಂದು ಅಪ್ರೋಚಿಂಗ್ ಕಾರ್ಗೂ ಗೊತ್ತಾಗುತ್ತೆ ಮುಂದೆ ಒಂದು ವೆಹಿಕಲ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದ್ರ ಈ ಥರ ಒಂದು ನೋಟಿಫಿಕೇಶನ್ ನಿಮಗೆ ಕೊಡುತ್ತೆ. ಸೊ ಇನ್ನೂ ಒಂದು ಲಾಸ್ಟ್ ಫೀಚರ್ ಏನು ಅಂತಂದರೆ, ಸಪೋಸ್ ರೈಡರ್ ಇವಾಗ ಹಿಂದೆಯಿಂದ ಬರ್ತಾ ಇದ್ದರೆ ಮತ್ತು ಮುಂದೆ ಒಂದು ಕಾರ್ ಇದೆ, ಸೊ ರೈಡರ್ಗೆ ಅಲರ್ಟ್ ಮಾಡೋದಕ್ಕೆ ಮುಂದೆ ಒಂದು ಕಾರ್ ಇದೆ ಅನ್ನೋದಕ್ಕೆ ನಿಮಗೆ ತಿರ್ಗಾ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ತಿರ ಒಂದು ಎಲ್ ಇ ಡಿ ಸ್ಟ್ರಿಪ್ ಕೊಟ್ಟಿರ್ತಾರೆ. ಸೊ ಅದರಿಂದ ರೈಡರ್ಗೆ ನೋಟಿಫೈ ಆಗಿ ಮುಂದೆ ಒಂದು ಕಾರ್ ಇದೆ ಅಂತಂದ್ಬಿಟ್ಟು ಅವರು ಕೂಡ ಒಂದು ಸೇಫ್ ಮೆನುವರ್ನ ಮಾಡ್ಬೋದು. ಸೊ ಇದೆಲ್ಲ ಒಂದು ಅಡ್ವಾನ್ಸ್ ರೈಡರ್ ಅಸಿಸ್ಟೆನ್ಸ್ ಸಿಸ್ಟಮ್ಸ್ನ ಕಾಂಟಿನೆಂಟಲ್ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಮಾರ್ಕೆಟಲ್ಲಿರೋ ಒಂದು ಮೋಟರ್ಸೈಕಲ್ಗಳಲ್ಲಿ, ಸ್ಕೂಟರ್ಗಳಲ್ಲಿ ನಾವು ಖಂಡಿತ ಇದನ್ನು ಮುಂದೆ ನೋಡ್ಬೋದು ಅಂತ ಸಾಧ್ಯತೆಗಳು ತುಂಬ ಇದೆ. ನೆಕ್ಸ್ಟ್ ಇನ್ನೂ ಒಂದು ಲಾಸ್ಟ್ ಫೀಚರ್ ಅಂತಂದರೆ, ಇಲ್ಲಿ ನಿಮಗೆ ಒಂದು ಕಾರ್ನರ್ ಬ್ರೇಕಿಂಗ್ ಕಂಟ್ರೋಲ್ ಏನು ಬರುತ್ತೆ, ಒಂದು ABS ಕಾರ್ನರ್ ಬ್ರೇಕಿಂಗ್ ABS. ಸೊ ಅದನ್ನು ಕಾಂಟಿನೆಂಟಲ್ ಅವರು ಆಪ್ಟಿಮಮ್ ಬ್ರೇಕಿಂಗ್ ಕಂಟ್ರೋಲ್ ಅಂತ ಕರಿತಾ ಇದ್ದಾರೆ. ಸೊ ಬೇಸಿಕಲಿ ಇದೇನು ಮಾಡುತ್ತೆ ಅಂತಂದರೆ, ಸಪೋಸ್ ನೀವು ಲೀನ್ ಮಾಡ್ತಾ ಇದ್ದೀರಾ ಬೈಕಲ್ಲಿ, ಅಂದರೆ ಕಾರ್ನರ್ ತೊಗೊಳ್ತಾ ಇದ್ದೀರಾ ಬೈಕಲ್ಲಿ, ಸೊ ಎಲ್ಲ ಒಂದು ಕಾರ್ನರ್, ಸೊ ಬೈಕ್ ಸ್ಟ್ರೇಟ್ ಆಗಿಲ್ಲ, ಬೈಕ್ ಲೀನ್ ಆಗಿದೆ, ಸೊ ಅದರಲ್ಲಿ ನೀವು ಅಕಸ್ಮಾತ್ ಬ್ರೇಕ್ ಮಾಡಿದಾಗ ಯಾವುದೇ ಥರದ ಒಂದು ಬೈಕ್ನಲ್ಲಿ ವಾಶ್ ಔಟ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ, ಅಂದರೆ ಯಾವುದೇ ಥರದ ಒಂದು ಸ್ಕಿಡ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂದರೆ, ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಫುಲ್ ಬ್ರೇಕಿಂಗ್ ಪೊಟೆನ್ಷಿಯಲ್ನ ಕೊಡದೆ ABS ನಿಮಗೆ ಸ್ವಲ್ಪ ಬ್ರೇಕಿಂಗ್ ಕೊಟ್ಟು ಬೈಕ್ನ ಅಪ್ರೈಟ್ ಮಾಡೋ ಥರ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಇದು ಎಲ್ಲಿ ಒಂದು ಫೀಚರ್ ಇನ್ನೂ ಚೆನ್ನಾಗಿದೆ ಕಾಂಟಿನೆಂಟಲ್ಲಿ ಅಂತಂದರೆ, ಕಾಂಟಿನೆಂಟಲ್ ಅವರು ಇದಕ್ಕೆ ಒಂದು ವೆಹಿಕಲ್ ಡೈವ್ ಲಿಮಿಟರ್ ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ನಾಟ್ ನೆಸೆಸರಿಲಿ ಬೈಕ್ ತುಂಬ ಅಗ್ರೆಸಿವಾಗಿ ಬರಲ್ಲ, ಸೊ ಅದರಿಂದ ಸ್ವಲ್ಪ ನಿಧಾನಕ್ಕೆ ಬೈಕ್ ಬಂದು ನಿಮಗೆ ಸೇಫ್ ಬ್ರೇಕಿಂಗ್ ಮೆನುವರ್ ಡೆಫಿನೆಟ್ಲಿ ಮಾಡ್ಬೋದು. ಸೊ ಅದರಿಂದ ಒಂದು ಸೇಫ್ಟಿ ಫೀಚರ್ ಆಗಿ ಡೆಫಿನೆಟ್ಲಿ ನಿಮಗೆ ಆ್ಯಡ್ ಆಗುತ್ತೆ. ABS ಏನಿದೆ ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಅಡಿಷ್ನಲ್ ಫೀಚರ್, ಅಡಿಷ್ನಲ್ ಸೇಫ್ಟಿ ಈ ಒಂದು ಫೀಚರಲ್ಲಿ ಕೊಡುತ್ತೆ. ಸೊ ಇದೆಲ್ಲ ಸೇಫ್ಟಿ ಫೀಚರ್ಸ್ ನೀವೇನು ನೋಡಿದ್ರಿ, ಇದೆಲ್ಲನೂ ನಿಮಗೆ ಆ್ಯಕ್ಚುಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹಲವಾರು ಬೈಕ್ಗಳಲ್ಲಿ. ಬಟ್ ಏನು ಅಂತಂದರೆ, ಕಾಂಟಿನೆಂಟಲ್ ಅವರು ಇಲ್ಲಿ ಒಂದು ಕಾಸ್ಟ್ ಅಫೋರ್ಡೆಬಲ್ ಅಪ್ರೋಚ್ನ ತೊಗೊಳ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ಗೆ ಸೆಟ್ ಆಗೋದಕ್ಕೆ. ಬಿಕಾಸ್ ಇದೆಲ್ಲ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಅಂದರೆ ಖಂಡಿತ ಆ ಒಂದು ಪ್ರಾಡಕ್ಟ್ನ ಪ್ರೈಸಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನಮ್ಮದೊಂದು ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಆಗಿರೋದ್ರಿಂದ ಈ ಒಂದು ಸೇಫ್ಟಿ ಟೆಕ್ನಾಲಜಿನ ಅವರು ಆದಷ್ಟು ಕಡಿಮೆ ದರದಲ್ಲಿ, ಆದಷ್ಟು ಕಡಿಮೆ ಬೆಲೆಯಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ಗೂ ಇಂಪ್ಲಿಮೆಂಟ್ ಮಾಡೋ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ನಿಮಗೆ ಈ ಒಂದು ಟೆಕ್ನಾಲಜಿಗಳ ಬಗ್ಗೆ ನೋಡಿ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಟೆಕ್ನಾಲಜಿ ಬಗ್ಗೆ ನಿಮಗೆ ಬೇರೆ ಏನೇನು ಕ್ವೆಶ್ಚನ್ಸ್ ಇತ್ತು ಅಂತಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ರಿಪ್ಲೈ ಮಾಡ್ತೀವಿ. ಆ್ಯಂಡ್ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.